ಓಕೆ, ನಮ್ಮ ಜೊತೆಗೆ ಪನ್ನಾಗಭರಣ ಅವರಿದ್ದಾರೆ, ನಿರ್ದೇಶಕರು. ನಮಸ್ಕಾರ ಸರ್. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಈಗ ಹೇಗಿದ್ದಾರೆ ಸರ್ ದಿಗಂತ್ ಅವರು? ಹಾಸ್ಪಿಟಲ್ ರೀಚ್ ಆಗಿದ್ದಾರೆ. ಹಾ ಸರ್. ಅಂಡ್ ಡಾಕ್ಟರ್ಸ್ ಟೆಸ್ಟ್ ಮಾಡ್ತಾ ಇದಾರೆ. ನಾವು ಏನು ಅಂತ ರಿಸಲ್ಟ್ ಕಾಯ್ತಾ ಇದ್ದೀವಿ. ಓಕೆ. ಅದು ಇನ್ಫ್ಯಾಕ್ಟ್ ಆನ್ ಸ್ಪೀಕಿಂಗ್ ಕಂಡೀಷನ್ ಇದಾನೆ. ಅದೊಂದು ರಿಲೀಫ್ ಅಷ್ಟೇ ನಾನು. ಓಕೆ ಓಕೆ ಓಕೆ. ಏನಾಯ್ತು ಸರ್ ಅದು? ಬ್ಯಾಕ್ ಫ್ಲಿಪ್ ಮಾಡ್ಬೇಕಾದ್ರೆ ಇಂಜುರಿ ಮಾಡ್ಕೊಂಡಿದ್ದಾನೆ ಅನ್ನೋದೊಂದು ವಿಷಯ ಗೊತ್ತಾಯ್ತು. ಏನಾಯ್ತು ಅನ್ನೋದು ನಾನು ತೀರಾ ಕೇಳಕ್ ಹೋಗ್ಲಿಲ್ಲ. ಅವನ್ ಹೇಗಿದ್ದಾನೆ ಅನ್ನೋದೊಂದು ಇಂಪಾರ್ಟೆಂಟ್ ಆಯ್ತು ನನಗೆ. ಸರ್ ಹೌದು ಹೌದು. ಕುತ್ತಿಗೆ ಭಾಗಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿದೆಯಾ ಸರ್ ಅದು? ಹೌದು, ಸ್ಪೈನಲ್ ಕಾರ್ಡ್ಗೆ ಹೇಳ್ಬಿಟ್ಟಿದೆ. ಬೇರೆ ಇನ್ನು ಉಳಿದಂತದ್ದು ಏನ್ ಸಮಸ್ಯೆ ಇಲ್ಲ? ಇಲ್ಲ, ಅಲ್ಲಿ ಅದೇ ಸಮಸ್ಯೆನೆ ಸ್ಪೈನಲ್ ಕಾರ್ಡ್ ಇಂಜುರಿ ಅಲ್ಲ. ಸೊ ದಟ್ ಇಸ್ ಸಮಥಿಂಗ್ ಸೀರಿಯಸ್. ಇಟ್ ವಿಲ್ ಟೇಕ್ ಸಮ್ ಮಂತ್ಸ್ ಅದಕ್ಕೆ ರಿಕವರ್ ಆಗಕ್ಕೆ. ತುಂಬಾ ಟೈಮ್ ತಗೊಳ್ಳುತ್ತೆ ಅದು. ಹೌದು, ಈ ಕೈ ಕಾಲು ಮೂಳೆಗಳು ಬಿದ್ದು ಮೂಳೆ ರಿಕವರ್ ಆಗೋದಕ್ಕೂ ಆಮೇಲೆ ಸ್ಪೈನಲ್ ಕಾರ್ಡ್ದಕ್ಕೂ ಬಹಳ ಡಿಫ್ರೆನ್ಸ್ ಆಗ್ಬಿಡುತ್ತೆ, ಬಹಳ ಟೈಮ್ ತಗೊಳ್ಳುತ್ತೆ. ಖಂಡಿತ. ಹಾ ಸರ್. ಬಟ್ ಈಗ ಇಲ್ಲಿ ಅಲ್ಲಿ ಡಾಕ್ಟರ್ಸ್ ಏನ್ ಹೇಳಿದ್ರು ಸರ್, ಅಲ್ಲಿ ಗೋವಾದಲ್ಲಿ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್? ಅಂದ್ರೆ ಇಲ್ಲಿ ಗೊತ್ತಿರೋ ಇದಾರೆ, ಪ್ಲಸ್ ಸ್ಪೆಷಲಿಸ್ಟ್ ಇದಾರೆ ಇಲ್ಲಿ. ಸೊ ಮೂವ್ ಮಾಡೋದ್ ಬೆಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೂವ್ ಮಾಡಿದ್ದಾರೆ. ಹಾ ಸರ್. ಹಾ ಸರ್. ಅಂಡ್ ಹೀ ರೀಚ್ ದ ಹಾಸ್ಪಿಟಲ್. ಹೌದು ಹೌದು ಹೌದು. ಟೆಸ್ಟ್ ನಡೀತಾ ಇದೆ. ಸೊ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ ಏನು ಇಷ್ಟ ಅಂತ. ಬಟ್ ಗೋವಾದಲ್ಲೆಲ್ಲ ಸ್ಕ್ಯಾನ್ ಗೀನ್ ಎಲ್ಲ ಮಾಡಿಸಿದ್ರೆ ಸರ್, ಅಲ್ಲಿ ಏನಾದರೂ ಅದರ ಬಗ್ಗೆ ಮಾಹಿತಿ ಇದೆಯಾ ಸರ್? ಅದೇ ಮಾಡಿಸಿದ್ದಾರೆ. ಹಾ ಸರ್. ಅದರದ್ದು ಆಬ್ವಿಯಸ್ಲಿ ಇಲ್ಲಿ ಬಂದು ಅದನ್ನ ರೀಚೆಕ್ ಮಾಡ್ತಾರೆ ಅದನ್ನ. ಹಾ ಸರ್. ಇನ್ ಟರ್ಮ್ಸ್ ಆಫ್ ಮೆಡಿಕಲ್ ಇದು ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಓಕೆ. ಬಟ್ ಈ ಸಿನ್ ಸ್ಪೀಕಿಂಗ್ ಕಂಡೀಷನ್, ಬಟ್ ಇಲ್ಲಿ ಬಂದು ಚೆಕ್ ಮಾಡ್ತಾ ಇದ್ದಾರೆ, ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ಅನ್ನೋದನ್ನ ಒಂದು ಕ್ಲಾರಿಟಿ ಸಿಗ್ತದೆ. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಪಬ್ಲಿಸಿಟಿ ಜೊತೆಗೆ ಮಾತಾಡಿದ್ದಕ್ಕೆ.